वेलकम टू क्राइम रिपोर्टर निम्म नडुविने इद्रू पूर्तियागी काणल्ल ई पातक लोक नम्म क्राइम रिपोर्टर टीम क्राइम बीट गे इळिद्रे पातकगळु बयलाग्तवे पातकिगळु सिक्कि बिळ्तारे पोलीसरु कूत्कोंडु कथे हेळ्तारे इंतह अपराध जगत्तिन कुरित विभिन्न नोटवे ई क्राइम रिपोर्टर नम्म क्राइम रिपोर्टर लेवल कूड जास्ति आग्तिदे कण्री बरी कांजी पींजी कळ्ळरु सुळ्ळरु दरोडे कोर्रु ಕೊಲೆಗಡುಕರ ಬಗ್ಗೆನೇ ಹೇಳ್ತಾ ಇದ್ವಿ ನಾವು ಅಪರೂಪಕ್ಕೊಮ್ಮೆ ನಿತ್ಯಾನಂದ ಹಾಲಪ್ಪ ಅಂತಹವರ ಬಗ್ಗೆ ಸ್ಟೋರಿ ಮಾಡ್ತಿದ್ವಿ ಆದರೆ ತೀರಾ ಯಡಿಯೂರಪ್ಪನವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಬರ್ತಾರೆ ಅನ್ಕೊಂಡಿರಲಿಲ್ಲ ಮೊನ್ನೆ ಅವರು ರಾಜೀನಾಮೆ ಕೊಟ್ಟ ಮಾರನೇ ದಿನ ಯಡಿಯೂರಪ್ಪನವರ ವಿರುದ್ಧದ ಕೇಸ್ಗಳ ಬಗ್ಗೆ ಹೇಳಿದ್ವಿ ಇವತ್ತಾಗ್ಲೇ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಮತ್ತು ಅವರ ಮಗ ಕಟ್ಟ ಜಗದೀಶ್ ಬಗ್ಗೆ ಹೇಳಬೇಕಾಗಿ ಬಂದಿದೆ ಇದರ ಅರ್ಥ ನಮ್ಮ ಲೆವೆಲ್ ಏರ್ತಾ ಇದೆ ಅಂತಾನೋ ನಮ್ಮ ರಾಜಕಾರಣಿಗಳ ಲೆವೆಲ್ ಇಳಿತಾ ಇದೆ ಅಂತಾನೋ ಗೊತ್ತಿಲ್ಲ ಇದು ಡಿಸೆಂಬರ್ 3ನೇ ತಾರೀಖಿನ ದಿನ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಗ ಬಂಡಿಕೊಡಿಗೆಹಳ್ಳಿ ರೈತನೊಬ್ಬ ಕೊಟ್ಟಿದ್ದ ಪ್ರತಿಕ್ರಿಯೆ ಪ್ರತಿಕ್ರಿಯೆನೋ ಶಾಪನೋ ಇವತ್ತದು ಕೈಗೂಡಿದೆ ಮಾಜಿ ಸಚಿವ ಹಾಲಿ ಶಾಸಕ ರಾಜಕೀಯದ ಕಿಂಗ್ ಮೇಕರ್ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ತಮ್ಮ ಕುಲಪುತ್ರನ ಸಮೇತ ಜೈಲಿಗೆ ಹೊರಟು ನಿಂತಿದ್ದಾರೆ ಲೋಕಾಯುಕ್ತ ವಿಶೇಷ ನ್ಯಾಯಾಲಯ ಕೆಐಡಿಬಿ ಹಗರಣದ 7 ಜನ ಆರೋಪಿಗಳಿಗೆ ಜಾಮೀನು ನಿರಾಕರಿಸಿತು ಈ ಸುದ್ದಿಯ ಮೊದಲ ರೋಮಾಂಚನ ಅನುಭವಿಸಿದ್ದು ಲೋಕಾಯುಕ್ತ ಆಫೀಸ್ ನಂತರದ ಥ್ರಿಲ್ ಅನುಭವಿಸಿದ್ದು ಈ ಊರು ಅನ್ನದಾತೋ ಸುಖಿ ಭವಃ ಅನ್ನೋ ಸಮಾಜ ನಮ್ಮದು ಅನ್ನ ಕೊಟ್ಟೋನು ಯಾವಾಗಲೂ ಸುಖವಾಗಿರಬೇಕು ಅಂತ ಬಯಸ್ತೀವಿ ಅದೇ ಅನ್ನದಾತನಿಗೆ ಆಧಾರವಾಗಿದ್ದ ಭೂಮಿ ಕಸ್ಕೊಂಡು ಆತನ ಹೊಟ್ಟೆ ಮೇಲೆ ಹೊಡೆದದ್ದು ಇಟಾಸ್ಕಾ ಅನ್ನೋ ಬೋಗಸ್ ಕಂಪನಿ ಆ ಕಂಪನಿಗೆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಮತ್ತವರ ಕುಲಪುತ್ರ ಕಟ್ಟ ಜಗದೀಶ್ ಅಭಯ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಿಂತು ಉತ್ತರಕ್ಕೆ ನೋಡಿದ್ರೆ ಸ್ಪಷ್ಟವಾಗಿ ಕಾಣಿಸುತ್ತೆ ಈ ಬಂಡೆಕೊಡಿಗೆಹಳ್ಳಿ ಬಂಗಾರದಂತ ಭೂಮಿ ಇಲ್ಲಿದು ಜನ ಅಣ್ಣ ಬೆಳಕೊಂಡು ಹಸು ಕಟ್ಕೊಂಡು ಹಾಲು ಮಾರ್ಕೊಂಡು ನೆಮ್ಮದಿಯಾಗಿದ್ರು ಇಂಥ ಭೂಮಿನ ಎಸ್ಇಜೆಡ್ ಮಾಡೋದಕ್ಕೆ ವಶಪಡಿಸಿಕೊಳ್ಳುತ್ತೀವಿ ಅಂದಿದ್ದು ಕೆಐಎಡಿಬಿ ಒಳ್ಳೆ ಬೆಲೆ ಕೊಟ್ರೆ ಜಮೀನು ಕೊಡೋದಕ್ಕೆ ನಮ್ಮದೇನು ತಕರಾರಿಲ್ಲ ಅಂದಿದ್ದ ಅನ್ನದಾತ ಎಲ್ಲಿಂದ ಸಿಗುತ್ತೆ ಒಳ್ಳೆ ಬೆಲೆ ಸರ್ಕಾರ ಜಮೀನು ವಶಪಡಿಸಿಕೊಳ್ಳುತ್ತೆ ಅನ್ನೋ ಸುದ್ದಿ ಇವರಿಗೆ ತಲುಪೋ ಮೊದಲೇ ಕಟ್ಟ ಜಗದೀಶ್ ಕಡೆಯವರು ಕಿಲುಬು ಕಾಸು ಕೊಟ್ಟು ಇವರ ಜಮೀನುಗಳನ್ನು ಜಿಪಿಎ ಮಾಡಿಸ್ಕೊಂಡು ಬಿಟ್ಟಿದ್ರು ಕೆಲವು ಕಂಪನಿಗಳು ಎಕರೆಗೆ 62 ಲಕ್ಷ ಕೊಟ್ಟು ಇಲ್ಲಿನ ಜಮೀನು ಖರೀದಿಸಿದ್ರೆ ಇಟಾಸ್ಕಾ ಕೊಟ್ಟಿದ್ದು ಬರೀ 31 ಲಕ್ಷ ನೋಡ್ತಾ ಹೋದ್ರೆ ಎಂಥವರನ್ನು ಬೆಚ್ಚಿ ಬೀಳಿಸೋ ಹಂಗಿತ್ತು ಆ ಹಗರಣ ಅದು ಎಳೆ ಎಳೆಯಾಗಿ ಹೊರಗೆ ಬಂದದ್ದು ಲೋಕಾಯುಕ್ತದವರು ತನಿಖೆಗೆ ನಿಂತ ನಂತರ ಆವತ್ತು ಲೋಕಾಯುಕ್ತ ನ್ಯಾಯಮೂರ್ತಿಗಳಾಗಿದ್ದ ಸಂತೋಷ್ ಹೆಗಡೆಯವರು ಬೀಸಿದ್ದ ಏಟು ಇವತ್ತು ಅವರ ರಿಟೈರ್ಮೆಂಟ್ ನಂತರ ಈ ತಂದೆ ಮಗನ ಕಪಾಳಕ್ಕೆ ಬಿದ್ದಿದೆ ಇದೊಂದು ದಿನ ಬರಬಾರದು ಅಂತ ಇವರಿಬ್ರು ಮಾಡಿದ ಸರ್ಕಸ್ ಏನ ಸಣ್ಣದ ಬಹುಶಃ ಜೀವನದಲ್ಲೇ ಮೊಟ್ಟ ಮೊದಲ ಸಲ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ತಮ್ಮ ಟೋಪಿ ಬಿಚ್ಚಿಟ್ಟು ಖಾಸಗಿ ಕಾರ್ನಲ್ಲಿ ಲೋಕಾಯುಕ್ತ ಆಫೀಸಿಗೆ ಹೋಗಿ ಸಂತೋಷ್ ಹೆಗಡೆ ಅವರೆದುರಿಗೆ ಗೋಳಾಡಿದ್ರು ಆವಾಗಿನ್ನು ಮಂತ್ರಿ ಇವರು ಕೆಐಎಡಿಬಿ ಹಗರಣದಲ್ಲಿ ನಂದೇನು ತಪ್ಪಿಲ್ಲ ಅಂತ ಕಾಲು ಹಿಡ್ಕೊಳ್ಳೋದಕ್ಕೆ ಬಂದ ಕಟ್ಟ ಅರಿಗೆ ಚಡಬಡ ಝಾಡಿಸಿ ಹೊರಗಟ್ಟಿದ್ರು ಸಂತೋಷ್ ಹೆಗಡೆ
ನಂತರ ಇವರ ಮಗ ಲೋಕಾಯುಕ್ತರಿಗೆ ಸಾಕ್ಷಿ ಹೇಳೋದಕ್ಕೆ ಹೊರಟಿದ್ದ ರಾಮಾಂಜನೇಯಲು ಅನ್ನೋ ರೈತನಿಗೆ ಲಂಚ ಕೊಡೋದಕ್ಕೆ ಹೋಗಿದ್ದ ರಾಮಾಂಜನೇಯಲು ಕಂಪ್ಲೇಂಟ್ ಕೊಟ್ಟು ಲೋಕಾಯುಕ್ತ ಪೊಲೀಸರು ಟ್ರ್ಯಾಪ್ ಮಾಡಿದ್ರು ಇವರ ಭಾಷೆಯಲ್ಲಿ ಅದು ರಿವರ್ಸ್ ಟ್ರ್ಯಾಪ್ ಲಂಚ ತಗೊಳ್ಳೋನಲ್ಲ ಕೊಡೋದಕ್ಕೆ ಬಂದವನ್ನ ಹಿಡಿಯೋದು ಆವತ್ತು ಕಟ್ಟ ಜಗದೀಶ್ ಮೊಟ್ಟ ಮೊದಲ ಸಲ ಜೈಲು ನೋಡಿದ್ದು ಇದಾದ ನಂತರ ಲೋಕಾಯುಕ್ತರಿಗೆ ಈ ಟ್ರ್ಯಾಪ್ ಮಾಡೋದಕ್ಕೆ ಅಧಿಕಾರನೇ ಇಲ್ಲ ಅಂತ ಒಂದು ಅರ್ಜಿ ಹಾಕಿಸಿದ್ರು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ರೆ ಆ ಒಪ್ಪಿಗೆನೆ ಅಕ್ರಮ ಅಂದ್ರು ಅಸಲಿಗೆ ಈ ಕೇಸು ಭ್ರಷ್ಟಾಚಾರ ನಿಗ್ರಹ ಕಾನೂನಿನ ವ್ಯಾಪ್ತಿಗೆ ಬರೋದೇ ಇಲ್ಲ ಅಂದ್ರು ಫನ್ನಿ ಸ್ವತಃ ಮುಂದೆ ಕುಂತು ಎಫ್ಐಆರ್ ಬರೆಸಿದ ಸಂತೋಷ್ ಹೆಗಡೆಯವರು ಒಂದು ಯೂನಿವರ್ಸಿಟಿ ತೆಗೆಯಬಹುದಾದಷ್ಟು ಕಾನೂನು ತಿಳ್ಕೊಂಡಿರೋರು ಅವರಿಗೆ ಕಾನೂನಿನ ಪಾಠ ಹೇಳೋದಕ್ಕೆ ಹೊರಟಿದ್ರು ಕಟ್ಟಾಪರ ವಕೀಲರು ಅವರೆಲ್ಲರ ಅರ್ಜಿಗಳನ್ನ ಸೈಡಿಗೆ ಸರಿಸಿದ ಕೋರ್ಟು ನಡೀರಿ ಜೈಲಿಗೆ ಅಂದಿದೆ ಎರಡು ವಾರ ಟೈಮ್ ಕೊಡಿ ಅಂತ ಅಪ್ಪ ಮಗ ಅಂಗಲಾಚಿದ್ರೆ ತಿರುಗಿ ಕೂಡ ನೋಡ್ಲಿಲ್ವಂತೆ ಶ್ರೀನಿವಾಸ್ ಅನ್ನೋ ಮೂರನೇ ಆರೋಪಿ ನಂಗೆ ಹಾರ್ಟ್ ಪ್ರಾಬ್ಲಮ್ಮು ಜೈಲಿಗೆ ಕಳಿಸಬೇಡಿ ಅಂತ ಬೇಡಿಕೊಂಡ್ರೆ ನಮ್ಮ ಜೈಲಲ್ಲಿ ಒಳ್ಳೊಳ್ಳೆ ಡಾಕ್ಟರ್ಗಳಿದ್ದಾರೆ ಅಂದ್ರಂತೆ ನ್ಯಾಯಾಧೀಶರು ಅಲ್ಲಿಗೆ ಇವತ್ತ ರಾತ್ರಿ ನಮ್ಮೂಟ ಪರಪ್ಪನಗ್ರಹಾರದ ಸೆಂಟ್ರಲ್ ಜೈಲ್ನಲ್ಲೇ ಅನ್ನೋದು ಅಪ್ಪ ಮಗನಿಗೆ ಸ್ಪಷ್ಟವಾಗಿದೆ ಹೆಚ್ಚು ಕಡಿಮೆ ಅರ್ಧ ತಾಸು ಕೋರ್ಟ್ ಹಾಲ್ನ ನೆಲದ ಮೇಲೆ ಕುಂತು ಕೈ ಕೈ ಹಿಡ್ಕೊಂಡು ಅತ್ರಂತೆ ಇವತ್ತು ಅವರತ್ತದ್ದು ಸುದ್ದಿಯಾಗ್ತಾ ಇದೆ ಆದರೆ ಬಂಡೆ ಕೊಡಿಗೇನಹಳ್ಳಿಯ ಅದೆಷ್ಟು ಬಡ ರೈತರು ತಮ್ಮ ತಮ್ಮ ಗುಡಿಸಲುಗಳಲ್ಲಿ ಬಿಕ್ಕಳಿಸಿದ್ರು ಅನ್ನೋದರ ಲೆಕ್ಕ ಯಾರಿಟ್ರು ನೆಮ್ಮದಿಯಾಗಿ ಉಳುಮೆ ಮಾಡಿಕೊಂಡಿದ್ದವರಿಗೆ ದುಡ್ಡಿನ ಆರ್ಸೆ ತೋರಿಸಿದ್ರು ಕಿಲುಬು ಕಾಸು ಕೊಟ್ಟು ಜಮೀನು ಕಿತ್ಕೊಂಡು ಅವರನ್ನ ಬೀದಿ ಪಾಲು ಮಾಡಿದ್ರು ನೋಡ್ತಾ ಹೋದ್ರೆ ಅದೊಂದು ಹಗರಣದ ಆಳ ಅಗಲ ಬೆಚ್ಚಿ ಬೀಳಿಸುವಂತಹದ್ದು ಅದನ್ನ ತುಂಬಾ ಸರಳವಾಗಿ ನಿಮಗರ್ಥ ಮಾಡಿಸ್ಬೇಕು ಅಂತಾನೆ ಇವತ್ತಿನ ಕ್ರೈಮ್ ರಿಪೋರ್ಟರ್ನಲ್ಲಿ ಒಂದು ಸಪರೇಟ್ ಭಾಗ ಮಾಡಿದ್ದೀವಿ ಇಡೀ ಹಗರಣ ಹೇಗ್ ನಡೀತು ಅದರಲ್ಲಿ ಕಟ್ಟ ಕುಟುಂಬದ ಪಾತ್ರ ಏನು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀವಿ ಒಂದು ಬ್ರೇಕ್ ನಂತರ